ಈ ಗೆಲುವು ನಮಗೆಲ್ಲ ನಮ್ಮ ಅವರು ನಾಲ್ಕು ಸಾರಿ ಬಿಟ್ಟಿದ್ದಾರೆ. 40 ವರ್ಷದಿಂದ ರಾಜಕಾರಣ ಅನುಭವ ಇದೆ, ಉಪಸಭಾಪತಿ ಇದ್ದಾರೆ, ಅವ್ರ ಮೇಲೆ ತುಂಬಾ ಗೌರವ ಇದೆ. ಇನ್ನೂ ನನಗೆ ಏನೇ ಸಂಖ್ಯೆ ಗೊತ್ತಾಗಿಲ್ಲ ಅಂತ ಮಾರ್ಗದರ್ಶನ. ಮತ್ತು ಬಿಜೆಪಿ ಜೆಡಿಎಸ್ ಮತ್ತು ಬಿಜೆಪಿ ಪ್ರಬಲವಾಗಿರುವಂತಹ ಏರಿಯಾಗಳು. ಹಾಗಾಗಿ ಮೊದಲ ಪ್ರಾಶಸ್ತ್ಯದ ಮಟ್ಟದಲ್ಲೇ ಇಬ್ಬರು ಗೆಲ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಗೆದ್ದಿದ್ದಾರ, ಇದು ಒಂದು ರೀತಿಯ ಬೇಸ್ತರ ಆಗಿದೆ. ಲೋಕಸಭಾ ಚುನಾವಣೆ ಮುಗಿದು ಕೂಲಿ ಗೆಲುವಿನ ಏನೇ ಆಟದ ಮಧ್ಯದಲ್ಲಿ ವಿದ್ಯಾವಂತರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ ಎರಡೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಗೆ ಗೆಲುವಾಗಿದೆ. ಇದು ಮುಂದಿನ ದಿಕ್ಸೂಚಿಯನ್ನು ಜಾಸ್ತಿ 2028 ಚುನಾವಣೆಗೆ ಈ ಮೈತ್ರಿ ಇದೆಯಲ್ಲ, ಇದು ದಿಕ್ಸೂಚಿ. ಅಲ್ಲಿವರೆಗೆ ನಾವೆಲ್ಲ ವರ್ಕ್ ಮಾಡ್ತೀವಿ. ಇದೆರಡೂ ಮೈತ್ರಿಯನ್ನು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿವೇಕಾನಂದ ಅವರು ಅತ್ಯಧಿಕ ಬಹುಮತದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಅವರು ಎನ್ಡಿಎ ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಎರಡೂ ಪಕ್ಷಗಳ ಕಾರ್ಯಕರ್ತರ ಶ್ರಮ ಮತ್ತೆ ಎರಡೂ ಪಕ್ಷಗಳ ಶಿಕ್ಷಕರ ಒಲವು ಅವರ ಪರವಾಗಿ ಇವತ್ತು ಮತದಾನ ನಂಬರದ ಮುಖಾಂತರ ಅವರನ್ನ ವಿಜಯ ಮಾಡಿದ್ದಾರೆ. ಅವರು ಬಹುಶಃ ಶಿಕ್ಷಕರ ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಜೊತೆಗೆ ಶಿಕ್ಷಕರಿಗೆ ಏನಾದರೂ ಅನ್ಯಾಯವಾದಾಗ ಶಿಕ್ಷಕರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ನಾವು ಅವ್ರಿಗೆ ಅವ್ರ ಪರವಾಗಿ ಮತ ಕೇಳುವಾಗ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಅವ್ರು ನಡ್ಕೊಂತಾರೆ. ವಿಧಾನಸಭೆ ಪರಿಷತ್ನ ಸದಸ್ಯರಾಗಿ ಸಮಸ್ಯೆಗಳಿಗೆ ಹೆಚ್ಚು ಒಂದು ಪರಿಹಾರವನ್ನು ಕಂಡುಕೊಳ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಜೊತೆಗೆ ಈ ಒಂದು ಹೊಸ ಆಯ್ಕೆ ಒಂದು ಹೊಸ ಹುರುಪನ್ನು ತಂದಿದೆ. ಮೈಸೂರು ಜಿಲ್ಲೆ, ಕೊಡಗು ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ಎರಡು ಅಭ್ಯರ್ಥಿಗಳು, ನೈಋತ್ಯ ಭಾಗದ ಅಭ್ಯರ್ಥಿಯಾಗಿರ್ತಕ್ಕಂಥ ಭೋಜೇಗೌಡರು ಸಹ ಇವತ್ತು ವಿಜಯವನ್ನು ಸಾಧಿಸಿದ್ದಾರೆ. ಭೋಜೇಗೌಡರಿಗೂ ಮತ್ತು ನಮ್ಮ ವಿವೇಕಾನಂದರವರಿಗೆ ನಮ್ಮ ಎರಡೂ ಮೈತ್ರಿ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು, ಮತದಾರರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ ಒಬ್ಬ ಮನುಷ್ಯ ವ್ಯಕ್ತಿ ಯಾವುದಾದ್ರೂ ಒಂದು ವೃತ್ತಿಯನ್ನು ಅವಲಂಬನೆ ಮಾಡ್ಕೊಂಡಿರ್ಬೇಕಲ್ಲ. ರಿಯಲ್ ಎಸ್ಟೇಟ್ ಅಂತಂದ್ರೆ ಅದೇನು ಕೆಟ್ಟ ದಂಧೆನಾ? ಏನಿಲ್ಲ, ಹಣ ಹಾಕ್ತಾರೆ, ವ್ಯವಹಾರ ಮಾಡ್ತಾರೆ. ಯಾರೇ ಒಬ್ರು ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಬಂಡವಾಳವನ್ನು ಹೂಡಿ ಅದರ ಮುಖಾಂತರ ಒಬ್ಬ ಉದ್ಯಮಿಯನ್ನು ಸುಳ್ಳು ಸಾಧ್ಯ. ವಿವೇಕಾನಂದ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಭಾವನೆಗಿಂತ ಹೆಚ್ಚಾಗಿ ಅವರು ಒಂದು ಕ್ಷೇತ್ರದಲ್ಲಿ ವ್ಯವಹಾರಿಕವಾಗಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ರಾಜಕೀಯವಾಗೂ ಅವರ ಸೇವೆಯನ್ನು ಮುಡುಪಾಗಿಡಬೇಕು ಅಂತಕ್ಕಂಥ ಭಾವನೆಯಿಂದ ರಾಜಕಾರಣ ಪ್ರವೇಶ ಮಾಡಿದ್ದಾರೆ. ಅದು ಹೃತ್ಪೂರ್ವಕವಾದಂಥ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ಖಂಡಿತ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ರಾಜಕೀಯವಾಗಿ ಮೈತ್ರಿಯಿಂದ ಎರಡೂ ಪಕ್ಷಗಳಿಗೆ ಅನುಕೂಲ ಆಗಿದೆ.
ಅನುಕೂಲ ಆಗಿದೆ. ಮುಂದೇನು ಅದೇ ರೀತಿ ಆಗ್ಬೇಕು, ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಬಹುಶಃ ಕರ್ನಾಟಕದಲ್ಲಿ ರಾಜಕೀಯದ ಬದಲಾವಣೆ ಪರ್ವ ಪ್ರಾರಂಭ ಆಗುತ್ತೆ. ಅದನ್ನ ನಾವು ಬಹಳ ದಿವಸದಲ್ಲ ಹೇಳಿದ್ವು, ನಮ್ಮ ಮಾತಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ಲಿಲ್ಲ. ಈಗ ಅವ್ರಿಗೆ ಮನವರಿಕೆ ಆಗಿದೆ. ಈಗ ನಮ್ಮ ಒಂದು ಒತ್ತಡ ಜೊತೆಗೆ ಅವರ ಒಂದು ರಾಜಕೀಯದ ನಿರ್ಧಾರ, ಮೈತ್ರಿಯನ್ನು ಬೆಳೆಸೋದ್ರ ಮುಖಾಂತರ ರಾಜಕೀಯವಾಗಿ ಒಳ್ಳೆಯ ನಿರ್ಧಾರವನ್ನು ನಮ್ಮ ವರಿಷ್ಠರು ಮತ್ತು BJP ವರಿಷ್ಠರು ತಗೊಂಡಿದ್ದಾರೆ. ಅವರಿಬ್ಬರಿಗೂ ನಮ್ಮ ಅನಂತಪೂರ್ವ ಧನ್ಯವಾದಗಳನ್ನ ಹೇಳ್ತೀವಿ. ಈಗ ಯಾವುದೇ ಒಂದು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಬಂದಾಗ ನಾನತ್ವ ಅಂತಕ್ಕಂಥದ್ದನ್ನು ಮೈಗೂಡಿಸ್ಕೊಂಡ್ರೆ ಬಹುಶಃ ಜನ ತಿರಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಒಳ್ಳೇದಲ್ಲ, ರಾಜಕಾರಣದಲ್ಲಿ ಹರಿಯೋ ನೀರು ನಿಲ್ಲೋ ನೀರಲ್ಲ. ಈ ಸಂದರ್ಭದಲ್ಲಿ ಒಳ್ಳೆ ಉತ್ತಮವಾದಂಥ ಆಡಳಿತವನ್ನು ಕೊಡೋದ್ರ ಜೊತೆಗೆ ಎದುರಾಳಿಗಳನ್ನ ಮಟ್ಟ ಹಾಕೋದು, ಅವ್ರಿಗೆ ತೊಂದರೆ ಕೊಡದೆ ರಾಜಕಾರಣದ ಗುರಿ ಅಂತಕ್ಕಂಥ ಭಾವನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಯಾರಿಗಾದ್ರೂ ಅಷ್ಟೇ, CMಗಾದ್ರೂ ಅಷ್ಟೇ, PMಗಾದ್ರೂ ಅಷ್ಟೇ. ದಕ್ಷಿಣ ಶಿಕ್ಷಣ ಕ್ಷೇತ್ರ, ನೈಋತ್ಯ ಶಿಕ್ಷಣ ಕ್ಷೇತ್ರ, NDA ಅಭ್ಯರ್ಥಿಗಳು ಇಷ್ಟೊಂದು ಅಭೂತಪೂರ್ವವಾಗಿ ಸೇವನ್ ಗಳಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಸ್ಥಳೀಯ ಮುಖಂಡರ ಒಗ್ಗಟ್ಟು ಮತ್ತು NDA ಎಲ್ಲಾ ಲೀಡರ್ಗಳು ರಾಜ್ಯದಿಂದ ಇರ್ಬೋದು, ರಾಷ್ಟ್ರದಿಂದ ಇರ್ಬೋದು, ಅವರು ಶ್ರಮಿಸಿದ ಫಲ ಇವತ್ತು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆಯನ್ನ ಮೈಸೂರು ಕ್ಷೇತ್ರ ತಂದಿದೆ ಅಂದ್ರೆ ಆಶ್ಚರ್ಯಕರವಾಗಿದೆ. 4 ಸಲ ಸುಮಾರು 25 ವರ್ಷಗಳ ಕಾಲ ಒಂದು ಬುನಾದಿಯನ್ನ ಹಾಕಿಕೊಟ್ಟಿದ್ದಂತಹ ವ್ಯಕ್ತಿಯು, ನಾನು ವ್ಯಕ್ತಿಯ ಮೇಲೆ ಗೆಲ್ಬೇಕು ಅಂತ ಅನ್ಕೊಂಡಿದ್ದಂತಹ ಒಬ್ಬ ಅಭ್ಯರ್ಥಿಯನ್ನ ಈ ರೀತಿ ಇಷ್ಟೊಂದು ಪ್ರಥಮ ಪ್ರಾಶಸ್ತ್ಯ ಮತಗಳಿಂದ ಗೆಲ್ಲಿಸಿದ್ದಾರೆ. ಶಿಕ್ಷಕರು ಅಂದ್ರೆ ಬದಲಾವಣೆಯನ್ನ ಬಯಸಿದ್ದಾರೆ ಅಂತ ಅರ್ಥ. ವಿದ್ಯಾವಂತರಿಗೆ ಆಯ್ಕೆ ಮಾಡುವ ಹಕ್ಕಿದೆ, ಸಂವಿಧಾನದಲ್ಲಿ ಅಭ್ಯರ್ಥಿ ನಿಂತ್ಕೊಂಡು ಕಂಟೆಸ್ಟ್ ಮಾಡುವ ಹಕ್ಕಿದೆ. ಇವೆರಡನ್ನು ಹೋಲಿಸಿ ನೋಡಿದಾಗ ಜನ ಕೈ ಹಿಡಿದಿದ್ದಾರೆ, ವಿವೇಕಾನಂದ ಅವರನ್ನ ಕೈ ಹಿಡಿದಿದ್ದಾರೆ. ವಿವೇಕಾನಂದ ಅವರು ಇವತ್ತು ವಿಧಾನಸೌಧಕ್ಕೆ, ವಿಧಾನ ಪರಿಷತ್ತಿಗೆ ಹೋಗ್ತಾ ಇರೋದು ಈ ಭಾಗದ ಜನತೆಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಈ ರೀತಿಯ ಒಂದು ಗೆಲುವನ್ನ ನಿರೀಕ್ಷೆ ಮಾಡಿರಲಿಲ್ಲ, ಈ ರೀತಿ ನಿರೀಕ್ಷೆಗೂ ಮೀರಿದಂತೆ ಜನ ಮತ ಹಾಕಿದ್ದಾರೆ. ಸುಮಾರು 9,800 ಮತಗಳು ಶಿಕ್ಷಕರು ಕೊಟ್ಟು ಇವತ್ತು ಪ್ರಥಮ ಪ್ರಾಶಸ್ತ್ಯ ಮತದಿಂದ ಗೆಲುವನ್ನ ಸಾಧಿಸಿದ್ದಾರೆ. CMಗೆ ಮುಖಭಂಗ ಒಂದಾದ್ಮೇಲೆ ಒಂದು ಆಗ್ತಾನೆ ಇದೆ. CM ಇವತ್ತು ಈ ರಿಸಲ್ಟ್ ನೋಡಿ ರಾಜೀನಾಮೆ ಅವರೇ ಘೋಷಣೆ ಮಾಡ್ಕೊಳ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಮೈಸೂರು ಶಿಕ್ಷಕರ ಪದವಿ ಶಿಕ್ಷಕರ ಚುನಾವಣೆಯಲ್ಲಿ ವಿವೇಕಾನಂದ ಅವರನ್ನು ಗೆಲ್ಲಿಸಿದಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು, ಯಡಿಯೂರಪ್ಪರು, ದೇವೇಗೌಡರಿಗೆ ನಾನು ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ದಕ್ಷಿಣ ಶಿಕ್ಷಕರಿಗೆ, ಪದವೀಧರರಿಗೆ ಮತ್ತು ಮತದಾರರಿಗೆ, ಶಿಕ್ಷಕ ಮತ ಬಂಧುಗಳಿಗೆ ನಾನು ಮೊದಲು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತು ಈ ಗೆಲುವು JDS ಭದ್ರಕೋಟೆ ಇತ್ತಂತ, JDS BJP ಭದ್ರಕೋಟೆ ಅಂತ ತೋರಿಸಿದ್ದಾರೆ ಶಿಕ್ಷಕರು. ಅದೇ ರೀತಿ ಇದು ಸಿದ್ದರಾಮಯ್ಯ ಅವರಿಗೆ ಮುಖಭಂಗ ಆಗಿದೆ. ಅದರಲ್ಲಿ ಮರ್ತಿಬೇಗೌಡರು ಸತತವಾಗಿ 4 ತಾರೀಕು ಗೆದ್ದಂಥದ್ದು JDS-ಇಂದನೇ ಗೆದ್ದಿತ್ತು. ಶಿಕ್ಷಕರು ಇವತ್ತು ತಕ್ಕ ಪಾಠ ಕಲಿಸಿದ್ದಾರೆ. ಅದರಿಂದ ನಾನು ಶಿಕ್ಷಕ ಬಂಧುಗಳಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಶಾಸಕರು, ಸಂಸದರು ಮತ್ತು JDS-ನ ಶಾಸಕರು, ಮಾಜಿ ಶಾಸಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.